ಕಾಂತಾರ ನಂತರ ಮುಂದೇನು ರಿಷಬ್ ಶೆಟ್ಟಿ ಅವರು ಯಾವ ಸಿನಿಮಾನ ಆಯ್ಕೆ ಮಾಡಿಕೊಳ್ತಾರೆ ಯಾವ ರೀತಿಯಾದಂತಹ ಕಥೆಯನ್ನ ಬರೀತಾರೆ ಯಾವ ಸಿನಿಮಾನ ನಿರ್ದೇಶನ ಮಾಡ್ತಾರೆ ಈ ರೀತಿಯಾದಂತಹ ಹತ್ತಾರು ಕುತೂಹಲಗಳು ಸಿನಿ ಪ್ರೇಕ್ಷಕನಲ್ಲಿತ್ತು ಈಗ ಪಾರ್ಟ್ ಟೂ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ ಚಿತ್ರದ ಕಥೆ ಬಗ್ಗೆ ರಿಷಬ್ ಶೆಟ್ಟಿ ಬಳಗದಲ್ಲಿ ಚಿಂತನೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ ಕಾಂತಾರ ಟೂ ಚಿತ್ರದ ಸ್ಕ್ರಿಪ್ಟ್ಗಾಗಿ ಸದ್ಯ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಫುಲ್ ಆಗಿದ್ಯಂತೆ ಮುಂದೇನ್ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಇಡೀ ಮಗ್ನ ಆಗಿದ್ಯಂತೆ ಕಾಂತಾರದಲ್ಲಿ ಶಿವ ಪಾತ್ರಧಾರಿ ಹೀರೋ ರೋಲ್ ಒಂದು ವರ್ತನೆಯನ್ನ ಬದಲಾವಣೆ ಇದಾಗಿರಬಹುದು ಅನ್ನುವಂತಹ ಒಂದು ಮಾತು ಕೂಡ ಕೇಳ್ಬರ್ತಾ ಇದೆ ಕಾಂತಾರ ಪಾರ್ಟ್ ಟೂ ನಲ್ಲಿ ಶಿವನ ತಂದೆಯ ಜೀವನ ಹೇಗಿತ್ತು ಅದರ ಮೇಲೆ ಚಿತ್ರತಂಡ ಬೆಳಕನ್ನ ಚೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಶಿವನ ನಂತರ ಏನಾಗಬಹುದು ಅಂತ ಹೇಳೋಕೆ ಚಿತ್ರ ತಂಡ ಪ್ಲಾನ್ ಅನ್ನ ಹಾಕೊಂಡಿದೆ ಅನ್ನುವಂತ ಮಾಹಿತಿ ಇಡೀ ಜಗತ್ತು ಮೆಚ್ಚಿದಂತಹ ಚಿತ್ರ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅದು ಕಾಂತಾರ ಚಿತ್ರ ಆ ಕಾಂತಾರ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲಗಳು ಅಭಿಮಾನಿಗಳ ಮನದಲ್ಲಿ ಮನೆ ಮಾಡಿವೆ ಮತ್ತಷ್ಟು ಡೀಟೇಲ್ಸ್ ನನ್ನ ಸಹದ್ಯೋಗಿ ಶ್ರೀಧರ್ ನೀಡ್ತಾ ಹೋಗ್ತಾರೆ ಶ್ರೀಧರ್ ಹಾಗೆ ಇಡೀ ಜಗತ್ತೇ ಮೆಚ್ಚಿದಂತಹ ಸಿನಿಮಾ ಕಾಂತಾರ ಸಿನಿಮಾ ಹೀಗಾಗಿ ರಿಷಬ್ ಶೆಟ್ಟಿಯವರು ಮುಂದೇನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಇತ್ತು ಅದರಲ್ಲೂ ಸಾಕಷ್ಟು ಮಂದಿ ಕಾಂತಾರ ಟು ಮಾಡ್ತೀರಾ ಅಂತಾನೆ ಹತ್ತಾರು ಬಾರಿ ನೂರಾರು ಬಾರಿ ರಿಷಬ್ ಶೆಟ್ಟಿ ಅವರಿಗೆ ಕೇಳಿಬಿಟ್ಟಿದ್ದಾರೆ ಬಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಅನ್ನೋ ಬಗ್ಗೆ ತಮಗ್ ಲಭ್ಯ ಆಗಿರೋದು ಶ್ರೀಧರ್ ಡೀಟೇಲ್ಸ್ ನ ಹಂಚ್ಕೊಳ್ಬಹುದಾ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನೈಟ್ ಶೋ ಹತ್ತು ಗಂಟೆಗೆ ಆದಾಗ ಮೊದಲ ಶೋನೇ ಎಲ್ಲ ಕಡೆ ಸುಮಾರು ಒಂದು ಮೂವತ್ತರಿಂದ ಐವತ್ತು ಶೋ ಇಡೀ ಕರ್ನಾಟಕದಲ್ಲಿ ಆಗಿತ್ತು ಅವತ್ತು ರಾತ್ರಿನೇ ಒಂದಷ್ಟು ಪ್ರೇಕ್ಷಕರಲ್ಲಿ ಮನಸ್ಸಲ್ಲಿ ಕಾಡೋಕ್ಕೆ ಶುರುವಾಯಿತು ಇದರ ಮುಂದುವರೆದ ಭಾಗ ಬಂದರೆ ಹೇಗೆ ಬಾಹುಬಲಿ ಬಂದು ಗೆದ್ದಿದೆ ಕೆ ಜಿ ಎಫ್ ಬಂದು ಗೆದ್ದು ಬೀಗಾಗಿದೆ ಈಗ ಕಾಂತಾರನೂ ಗೆದ್ದರೆ ಚೆನ್ನಾಗಿರುತ್ತಲ್ಲ ಅನ್ನೋ ಮಾತು ಅವರವರಲ್ಲೇ ಪ್ರೇಕ್ಷಕರ ಮನಸ್ಸಿನಲ್ಲೇ ಅದು ಶುರುವಾಗಿತ್ತು ಹಾಗೆ ಅವರು ಏನು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಿನಿಮಾ ಅಲ್ಲ ಅದ್ಭುತವಾಗಿ ಪ್ರದರ್ಶನ ಕಂಡಾದ ನಂತರ ಅವತ್ತೊಂದು ಸಂಜೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅದೊಂದು ಸಕ್ಸಸ್ ಮೀಟ್ ಅಂತ ಮಾಡ್ತಾರೆ ದಿವೈನ್ ಬ್ಲಾಕ್ ಬಾಸ್ಟರ್ ಹಿಟ್ ಮೀಟ್ ಅಂತ ಮಾಡ್ತಾರೆ ಆಗ ಇಡೀ ಪತ್ರಿಕೋದ್ಯಮದ ಸ್ನೇಹಿತರೆಲ್ಲ ಒಂದು ಮಾತು ಕೇಳ್ತಾರೆ ಇಷ್ಟೆಲ್ಲ ಮಾಡಿದ್ದೀರಿ ಎಲ್ಲ ಅದ್ಭುತವಾಗಿ ಪ್ರತಿಕ್ರಿಯೆ ಸಿಗ್ತಿದೆ ಏನಾದರೂ ಕಾಂತಾರ ಟು ಮಾಡ್ತೀರಾ ಶೆಟ್ರೆ ಅನ್ನೋ ಒಂದು ಮಾತು ಬರುತ್ತೆ ಆಗ ಅವರ ಮನಸ್ಸಿನಲ್ಲೇ ಒಂಥರ ತಲೆಮಾಳ ಅಯ್ಯೋ ಇದನ್ನೇ ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಬೆವರು ಮತ್ತು ರಕ್ತವನ್ನು ಸೂಸಿ ಮಾಡಿದ್ದೀವಿ ಮನಸಾರೆ ಮಾಡಿದ್ದೇವೆ ಭಕ್ತಿಯಿಂದ ಮಾಡಿದ್ದೇವೆ ಮತ್ತು ಇಂಥದ್ದೇ ಸಿನಿಮಾ ನಮ್ಗೆ ಮಾಡೋಕ್ಕಾಗತ್ತಾ ನಮಗೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅನ್ನೋ ವಿಚಾರವನ್ನು ರಿಷಬ್ ಶೆಟ್ಟಿಯವರು ಸರಿ ಸುಮಾರು ಒಂದು ಮೂವತ್ತು ದಿನದಿಂದ ಅದನ್ನೇ ಹೇಳ್ತಾ ಬಂದರು ಇನ್ನು ಸೆಪ್ಟೆಂಬರ್ ಮೂವತ್ತರಿಂದ ಸ ಅಕ್ಟೋಬರ್ ತಿಂಗಳ ಮುಗಿಯೋ ತನಕ ಆದರೆ ಜನ ಅದ್ರ ಬಗ್ಗೆ ಮಾತಾಡ್ತಾ 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 ಬಿ ಕೇವಲ ಕನ್ನಡದಲ್ಲಿ ಅಷ್ಟೇ ಒಂದು ಸರಿ ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರ ಐವತ್ತು ಸ್ಕ್ರೀನ್ನಲ್ಲಿ ಮೊದಲ ವಾರ ರಿಲೀಸ್ ಆದ ಕಾಂತಾರ ಸಿನಿಮಾ ಬರ್ಬರ್ತಾ ಮುನ್ನೂರು ಥಿಯೇಟ್ರಲ್ಲಿ ಅದಾದ ಎರಡು ಮೂರು ವಾರಕ್ಕೆ ಹಿಂದಿಯಲ್ಲಿ ತೆಲುಗುನಲ್ಲಿ ತಮಿಳ್ನಲ್ಲಿ ಮಲಯಾಳಂನಲ್ಲಿ ಹಾಗೂ ಬಾಲಿವುಡ್ನಲ್ಲಿ ಆ ಸಿನಿಮಾದ ಕ್ರೇಜ್ ಶುರುವಾಯಿತಲ್ಲ ಆಗ ಅರ್ಥ ಆಯಿತು ತಾವು ಏನು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿ ಹದಿನಾರು ಕೋಟಿ ಖರ್ಚು ಮಾಡಿದ ಒಂದು ಸಿನಿಮಾ ನಾ ಆರು ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂದರೆ ಇದು ನಿಜಕ್ಕೂ ಚಿನ್ನದ ಮೊಟ್ಟೆ ಇಡುವ ಕೋಳಿ ಈ ಕೋಳಿಯನ್ನು ಚೆನ್ನಾಗಿ ಸಾಕ್ತರೆ ನಾವು ಇನ್ನಷ್ಟು ಒಂದು ಒಳ್ಳೆಯ ಹೆಸರನ್ನು ಮಾಡ್ಬೋದು ದುಡ್ಡನ್ನು ಮಾಡ್ಬೋದು ಹೇಳಿ ಹೊಂಬಾಳೆ ಆ್ಯಂಡ್ ಟೀಮ್ ಮತ್ತು ರಿಷಬ್ ಶೆಟ್ಟಿ ಅವರ ರೈಟಿಂಗ್ ಟೀಮ್ ಏನಿದೆ ಬರಹಗಾರರ ತಂಡ ಒಂದು ನಿರ್ಧಾರಕ್ಕೆ ಬರುತ್ತೆ ಆಗಿಂದ ಅವರ ಮನಸ್ಸಿನಲ್ಲಿ ಒಂದು ಚಿಂತನೆ ಶುರುವಾಗುತ್ತೆ ನಾವು ಪಾರ್ಟ್ ಟು ಮಾಡ್ರೆ ಹೆಂಗೆ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಹೇಳಿ ಹೀಗೆ ಯೋಚನೆ ಮಾಡ್ತಿದ್ದಾಗ ಒಂದು ಸುಳಿವು ಸಿಗುತ್ತೆ ರಿಷಬ್ ಶೆಟ್ಟಿಯವರು ಕಾಂತಾರ ಸಿನಿಮಾ ಆದ ನಂತರ ಅನೇಕ ಸಿನಿಮಾಗಳನ್ನು ಅವರದ್ದೇ ಬ್ಯಾನರ್ನಲ್ಲಿ ಮತ್ತು ಬೇರೆ ಬೇರೆ ಬ್ಯಾನರ್ನಲ್ಲಿ ಒಪ್ಪಿಕೊಂಡಿದ್ದರು ನಟನಾಗಿ ನಿರ್ದೇಶಕನಾಗಿ ಮತ್ತು ಬೇರೆ ಬೇರೆ ಕೆಲ್ ಕೆಲಸದಲ್ಲಿ ಆದರೆ ಕಾಂತಾರ ಏನು ಎಷ್ಟು ಮಟ್ಟಿಗೆ ದೊಡ್ಡ ಹಿಟ್ ಹಿಟ್ಟಾಯಿತು ಪ್ರೇಕ್ಷಕರು ಹಿಟ್ ಮಾಡಿದ್ರು ಅವರಿಗೋಸ್ಕರ ನಾನು ಇನ್ನೇನಾದರೂ ಮಾಡಬೇಕು ಇದನ್ನೇ ಬಳಸಿ ಮುಂದೆ ಹೋಗಬೇಕು ಅನ್ನೋ ಒಂದು ಚಿಂತನೆ ಶುರುವಾಗುತ್ತೆ ಬ್ಯಾಚುಲರ್ ಪಾರ್ಟಿ ಅಂತ ಒಂದು ಸಿನಿಮಾದ ಶೂಟಿಂಗಿಗೆ ಹೋಗಬೇಕಾಗಿರುತ್ತೆ ಆ ಸಿನಿಮಾದ ಶೂಟಿಂಗಿಗೆ ಬ್ರೇಕ್ ಹಾಕ್ತಾರೆ ರಿಷಬ್ ಶೆಟ್ಟಿಯವರು ಸದ್ಯಕ್ಕೆ ನಾನು ಶೂಟಿಂಗ್ ಬರೋದಕ್ಕಾಗಲ್ಲ ಆ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ನಡ್ಸೋದು ಕಷ್ಟ ಇದೆ ಅಂತ ಹೇಳಿ ರಕ್ಷಿತ್ ಶೆಟ್ಟಿ ಅಂಡ್ ಬಳಗ ಯಾಕಂದರೆ ಬ್ಯಾಚಲರ್ ಪಾರ್ಟಿ ಸಿನಿಮಾ ಮಾಡಿದವರು ಆ ನಿರ್ಮಾಣ ಮಾಡ್ತಾ ಇರೋರು ರಕ್ಷಿತ್ ಶೆಟ್ಟಿ ಆ್ಯಂಡ್ ಟೀಮ್ ಆ ಟೀಮ್ಗೆ ಆ ಸಂದೇಶ ನಿರ್ವಹಣೆ ಮಾಡ್ತಾರೆ ಇಡೀ ದೇಶಾದ್ಯಂತ ನಾ ದೇಶದ ನಾನಾ ನಗರದಲ್ಲಿ ಕಾಂತಾರ ಸಿನಿಮಾದ ಪ್ರಚಾರ ಮಾಡ್ತಾರೆ ಹಾಗೆ ಮನಸ್ಸಿನಲ್ಲೇ ಯೋಚನೆ ಮಾಡೋಕ್ಕೆ ಮಾಡ್ತಾರೆ ಏನು ಮಾಡ್ಬೋದು ನಾವು ಪಾರ್ಟ್ ಟು ಮಾಡಿದ್ರೆ ಕಥೆಯ ಎಳೆಯನ್ನು ಮತ್ತೆ ಏನು ಹತ್ತರಿಂದ ನೂರರ ತನಕ ಹೇಗೆ ನಾವು ತಳ್ಕೊಂಡು ಹೋಗೋದು ಎಳ್ಕೊಂಡು ಹೋಗೋದು ಅನ್ನೋ ಯೋಚನೆಯಲ್ಲಿ ಅವರು ಶುರು ಆಗ್ತಾರೆ ಹಾಗೆ ಯೋಚನೆ ಯೋಚನೆ ಮಾಡಿದಾಗ ಎಲ್ಲರೂ ಸೀಕ್ವೆಲ್ ಸೀಕ್ವೆಲ್ ಅಂತಾರೆ ಪಾತ್ರದ ಮುಂದುವರೆದ ಭಾಗ ಆದರೆ ಹೆಂಗಿರುತ್ತೆ ಅಂತೇಳಿ ಆದರೆ ಇದನ್ನು ಉಲ್ಟಾ ಮಾಡ್ರೆ ಹೆಂಗೆ ಅಂತೇಳಿ ಒಂದು ಐಡಿಯಾ ಬರುತ್ತೆ ಐಡಿಯಾ ಬಂದಾಗ ಈಗ ಏನು ಏನು ಬೆಟ್ಟದ ಶಿವ ಅನ್ನೋ ಪಾತ್ರದ ತಂದೆಯ ಪಾತ್ರ ಏನು ದೈವ ನರ್ತಕನ ಪಾತ್ರದ ಎಕ್ಸ್ಟೆಂಡ್ ವರ್ಷನ್ ಅದನ್ನು ದೊಡ್ಡ ದೊಡ್ಡದಾಗಿ ಮಾಡಿ ತೋರಿಸ್ರೆ ಹೇಗೆ ಕಾಣಬಹುದು ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ಶಿವನ ಮಗ ಮತ್ತು ಶಿವನ ಅಪ್ಪ ಇದ್ದರೆ ಅವರು ಇದ್ದರೆ ಏನು ಮಾಡಬಹುದಿತ್ತು ಅನ್ನೋ ಒಂದು ಕುತೂಹಲ ಅವರಲ್ಲೇ ಶುರುವಾಗಿ ಕಥೆಯನ್ನು ಬರೋದಕ್ಕೆ ಶುರು ಮಾಡಿದ್ದಾರೆ ಗೊತ್ತಿಲ್ಲ ಕತೆ ಯಾವಾಗ ಲಾಕ್ ಆಗತ್ತೆ ಅಂತ ಹೇಳಿ ಒಟ್ನಲ್ಲಿ ಶತಸಿದ್ಧ ಅವರು ಕಾಂತಾರ ಟು ಸಿನಿಮಾವನ್ನ ಹೊಂಬಾಳೆ ಬ್ಯಾನರ್ನಲ್ಲಿ ರಿಷಬ್ ಶೆಟ್ಟಿ ಮತ್ತು ಅವರ ತಂಡ ಮಾಡೋದು ಕನ್ಫರ್ಮ್ ಆಗಿದೆ ವಿದ್ಯಾ ಥ್ಯಾಂಕ್ ಯು ಶ್ರೀಧರ್ ಫಸ್ಟ್ ಡೀಟೇಲ್ಸ್ಗೆ